ಹಿಂದೆ ಇರೋದು ರಾಜ್ಯಾಧ್ಯಕ್ಷ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಕಂಡ ನಾಯಕರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅಮರವಾಗಲಿ 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 ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ಮಾನವ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜಯವಾಗಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತ ಬಂಧು ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮಹಿಳಾ ಮುಖಂಡರೆ ಹಾಗೂ ಎಲ್ಲ ಹಂತದ ಪದಾಧಿಕಾರಿಗಳೇ ಮುಖಂಡರುಗಳೇ, ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಅಂಬರೀಷ್ ಅವರು ಈ ಭಾಗದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು 2013ರಲ್ಲಿ ಪ್ರಾರಂಭ ಮಾಡಿದ್ದು, ದಿವಂಗತ ಜಿಗ್ನಿಶಂಕರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಏನು ಮುಂಬೈ ಮಹಾಯಾತ್ರೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಅವರು ನಮ್ಮೆಲ್ಲರೂ ಸೇರಿ ಪ್ರೇರೇಪಿಸಿದಂಥದ್ದು. ಅದರ ಮೂಲ ಉದ್ದೇಶ ಇಷ್ಟೇ, ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ಶೋಷಿತ ಜನಾಂಗ ಪರವಾಗಿ ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟು ನಮ್ಮ ಹೋರಾಟದ ಮೂಲಕವಾಗಿ ನಮಗೆ ಸ್ವಾಭಿಮಾನದ ಕಿಚ್ಚನ್ನು ನಮಗೆಲ್ಲರಿಗೂ ಮಾರ್ಗದರ್ಶನವಾಗಿ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಇಟ್ಕೊಂಡು ಇವತ್ತು ಅವರು ಗತಿಸಿ 68 ವರ್ಷ ಆದರೂ ಕೂಡ ಇವತ್ತು ಏನು ಮುಂಬೈಯಲ್ಲಿ ಇರ್ತಕ್ಕಂಥ ಅವರ ಸಮಾಧಿ ಹತ್ರ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತಹ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಕ್ಷೋಪಲಕ್ಷ ಜನ ಬಂದು ಅವರು ಅಲ್ಲಿ ತಮ್ಮ ನಮನಗಳನ್ನು ಸಲ್ಲಿಸುವ ಮೂಲಕವಾಗಿ ಒಂದು ಋಣಮುಕ್ತ ಗೊಳಿಸೋದಕ್ಕಾಗಿ ಸಾವಿರಾರು ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮವನ್ನು ನಾವು ಸತತವಾಗಿ ಸುಮಾರು 12 ವರ್ಷಗಳಿಂದ ಇವತ್ತು ನಾವು 12ನೇ ವರ್ಷದ ಕಾಲ ಇಡ್ತಾ ಇದ್ದೀವಿ. ನಾವು ಏನು ಜಿಗ್ನಿಶಂಕರ್ ಅವರು ಹಾಕ್ಕೊಟ್ಟಂತಹ ಒಂದು ಹಾದಿಯನ್ನು ಮರೆಯದೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಏನಿತ್ತು, ಅವರ ಚಿಂತನೆ ಏನಿತ್ತು, ಅದನ್ನೆಲ್ಲ ಕೂಡ ನಾವು ಜನಸಾಮಾನ್ಯರಿಗೆ ಈ ಒಂದು ಬೆಳಕಿನ ದೀಪ ಹಚ್ಚೋದ್ರ ಮೂಲಕವಾಗಿ ಕತ್ತಲಲ್ಲಿ ಇರ್ತಕ್ಕಂಥ ನನ್ನ ಬೆಳಕಿನಡೆಗೆ ಬರುವಂಥ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಾವು ಇದು 3ನೇ ಹಂತದ ಕಾರ್ಯಕ್ರಮ ಇವತ್ತು ನಾವು ಕೋಲಾರದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಸಂಜೆ ಕೂಡ ಹೊಸಕೋಟೆಯಲ್ಲಿದೆ, ನಾಳೆ ಕೆಪ್ರಮ್ಮು ಬೆಂಗಳೂರು ಪೂರ್ವ ತಾಲೂಕು ತಹಸೀಲ್ದಾರ್ ಕಚೇರಿ ಮುಂದೆ ಕೂಡ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಾಡಿನಲ್ಲಿ ಈ ನಮ್ಮ ದೇಶದಲ್ಲಿ ಹುಟ್ಟಿ ಈ ಒಂದು ಸಮುದಾಯಕ್ಕೆ ಏನು ಶೋಷಿತ ವರ್ಗದ ಸಮುದಾಯ ಏನು ನಾವು ಕೆಳವರ್ಗ ಜಾತಿ ಅಂತ ಏನು ಹೇಳ್ತೀವಿ ಆ ಅನೇಕ ತಾರತಮ್ಯಗಳು ಇದ್ದಂಥ ಸಂದರ್ಭದಲ್ಲಿ ಅವರು ಬಾಲ್ಯದ ವಯಸ್ಸಿನಲ್ಲೇ ಒಂದು ಶಿಕ್ಷಣ ಪಡೆಯಲಿಕ್ಕೆ ಕೂಡ ಅವರು ಪಟ್ಟಂಥ ಶ್ರಮ, ಅವ್ರು ಪಟ್ಟಂತಹ ಹೋರಾಟ, ಅವರ ಸಾಹಸ ಇವೆಲ್ಲ ಕೂಡ ನಾವೆಲ್ಲ ನೋಡಿ ಮತ್ತು ಇಡೀ ಅವ್ರ ಕುಟುಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆ ಶಿಕ್ಷಣವನ್ನು ಪಡೀಬೇಕು, ಈ ಸಮುದಾಯಕ್ಕೆ ಏನಾನ ಒಂದು ಭದ್ರ ಬುನಾದಿ ಹಾಕ್ಕೊಡ್ಬೇಕಂತೇಳಿ ಇಡೀ ತನ್ನ ಜೀವನವನ್ನೇ ಈ ಸಮಾಜಕ್ಕಾಗಿ ಈ ಜನಾಂಗಕ್ಕೋಸ್ಕರಾಗಿ ಅವರು ಮುಡುಪಾಗಿಟ್ಟು ಬಹಳಷ್ಟು ಹೊರದೇಶಗಳಲ್ಲಿ ಹೋಗಿ ಅಪಾರವಾದಂತಹ ಪಾಂಡಿತ್ಯವನ್ನು ಪಡೆದು ಜ್ಞಾನವನ್ನು ಸಂಪಾದನೆ ಮಾಡಿ ಇವತ್ತು ಇಡೀ ನಮ್ಮ ದೇಶಕ್ಕೆ ಒಂದು ಬಲಿಷ್ಠವಾದಂಥ ಒಂದು ಶ್ರೇಷ್ಠವಾದಂತಹ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಈ ಸಂವಿಧಾನದಿಂದ ನಾವು ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಲಿಕ್ಕೆ, ಇವತ್ತು ನಾವೆಲ್ಲ ಕೂಡ ಮಾತಾಡಲಿಕ್ಕೆ, ಎಲ್ಲ ಅಧಿಕಾರ ರಾಜಕೀಯದಲ್ಲಾಗ್ಬೋದು, ಶಿಕ್ಷಣದಲ್ಲಿ ಆಗ್ಬೋದು, ಉದ್ಯೋಗದಲ್ಲಿ ಆಗಬೇಕು, ಪ್ರತಿಯೊಂದು ನಾವು ರಂಗದಲ್ಲಿ ನಮಗೆ ಒಂದು ಸ್ವಾಭಿಮಾನ ಸಿಗಲಿಕ್ಕೆ ಮತ್ತು ನಮಗೆ ಎಲ್ಲ ಅವಕಾಶಗಳನ್ನು ಸಿಗೋದಕ್ಕೆ ಈ ಸಂವಿಧಾನ ಕಾರಣವಾಯಿತು. ಹಾಗಾಗಿ ಮತ್ತೆ ಇವತ್ತು ಇಡೀ ಪ್ರಪಂಚದಲ್ಲೇ
ಒಂದು ಒಳ್ಳೆ ಸಂವಿಧಾನವಾದ ಶ್ರೇಷ್ಠ ಸಂವಿಧಾನ ಇದೆ ಅಂದರೆ ಅದು ನಮ್ಮ ಭಾರತ ಸಂವಿಧಾನ. ಅಂಥ ಒಂದು ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸೋದು, ಅವ್ರನ್ನ ನೆನೆಯೋದು, ಅವ್ರ ವಿಚಾರನ ತಿಳಿಸೋದು ನಮ್ಮ ಎಲ್ಲರಿಗೂ ಒಂದು ಒಳ್ಳೆಯ ಹೆಮ್ಮೆ ವಿಚಾರ ಅಂತೇಳಿ ಭಾವಿಸಿ ಇವತ್ತು ಇಂಥ ಒಂದು ಕಾರ್ಯಕ್ರಮನ ಈ ಭಾಗದಲ್ಲಿ ಏರ್ಪಾಟು ಮಾಡಿದಂತಹ ಎಲ್ಲ ನನ್ನ ಕೋಲಾರದ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಚಿಕ್ಕನಾರಾಯಣ ಅವರು, ಮತ್ತು ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಚಿಂಟು ರಾಜು ಅವರು, ಮಣಿಯವರು, ಮಂಜುನಾಥ್ ಅವರು, ಎಲ್ಲರೂ ಕೂಡ ಈ ಭಾಗದಲ್ಲಿ ಸೇರಿ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇಂಥ ಒಂದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ಭಾಗ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕೆ ಆರ್ ಎಸ್.